பரவாயில்ல சார் வியாபாரம் வியாபாரம் டல் டல் ಅಲ್ಲ ಸರ್ ಐನೂರು ರೂಪಾಯಿ ದುಡ್ದು ಸಂಸಾರ ಸಾಗಿಸ್ಬೋದಾ ಏನ್ ಮಾಡ್ತೀರಾ ಊರ್ ಕಡೆ ಜಮೀನಿಲ್ಲ ಬೇರೆ ಕೆಲಸ ಹೋಗ್ಬೇಕು ಅಂತಂದ್ರೆ ಓದಿರ್ಬೇಕು ಅದ್ ಕಂಡು ಎಷ್ಟೋ ಆದಷ್ಟು ಬಟ್ ಅದನ್ನೇ ನಂಬ್ಕೊಂಡು ನಂಬ್ಕೊಂಡು ಮಾಡಕ್ ಆಗಲ್ಲ ಅಷ್ಟೇ ಉಣ್ಣಕ್ ಸಾಲಲ್ಲ ಹಲೋ ನಮಸ್ಕಾರ ಆಕ್ಚುಲಿ ಒಂದೊಳ್ಳೆ ಲಾಗ್ ಮಾಡಬೇಕು ಲಾಗ್ನ ಮೂಲ ಉದ್ದೇಶ ಏನಂದರೆ ನಾನು ಹೇಳಿದ್ನಲ್ಲ ಈ ಬೀದಿ ಬದಿಯ ವ್ಯಾಪಾರಿಗಳು ಹೇಗೆ ಜೀವನ ಮಾಡ್ತಾರೆ ಅವ್ರ ಜೀವನ ಹೇಗಿರುತ್ತೆ ಅವ್ರ ಕಷ್ಟ ಸುಖ ಏನು ಸೊ ಇದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡು ಸಿಟಿಗೆ ಬಂದಿದ್ದೀನಿ ಈಗ ಕಬ್ನಾಲ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಅಲ್ಲಿಗೆ ಹೋಗ್ತೀನಿ ಸಾಧ್ಯವಾದರೆ ಅವ್ರ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತೀನಿ ಓಕೆ ನಾನು ಎಲ್ಲಿದ್ದೀನಿ ಅಂದರೆ ಸಿಟಿ ಒಳಗಡೆ ಇದ್ದೀನಿ ಬೆಂಗಳೂರಲ್ಲಿ ಪ್ಲೇಸ್ ಮಂಗಡಿ ರೋಡ್ ಅಂದ್ಕೊಳ್ತೀನಿ ಓಕೆ ಈಗ ಕಬ್ನಾಲ್ ಕುಡಿಯೋಣ ಸರ್ ಗೂಗಲ್ ಪೇ ಉಂಟಾ ಗೂಗಲ್ ಪೇ ಉಂಟಾ ಉಂಟಾ ಒಂದು ಕಬ್ನಾಲ್ ಕೊಡಿ ಹಾಂ ಈಗ ಕಬ್ನಾಲ್ಗೆ ರೆಡಿಯಾಗಿರೋದಿದೆಯಾ ಸರ್ ಕೊಡಿ ಸಿಪ್ಪೆಯಲ್ಲಿ ಹಾಕಿದ್ರು ಎಷ್ಟು ಸರ್ ಒಂದು 15 ಓಕೆ ಸರ್ ಕಬ್ನಲ್ಲಿ ಹೆವಿ ಹೀಟಾ ಏನು ಸರ್ ಯಾವ್ದು ಇಟ್ಟಿಲ್ಲ ಎಷ್ಟೊಷ್ಟಿಂದ ಮಾಡ್ತೀರಾ ಸರ್ ಇವರೆಗೂ 2004 2004 ಮೂಲ ಸರ್ ಮಂಡ್ಯನಾ ಫ್ಯಾಮಿಲಿ ಎಲ್ಲ ಇಲ್ಲ ಅನ್ಕೊಳ್ತೀನಿ ಬಟ್ ಜಾಗಗಳು ಬೇರೆ ಬೇರೆ ಥರ ಮಾಡಿದ್ದೀರಾ ಇಲ್ಲಿ ಬಂದು 14 ವರ್ಷ ಇಲ್ಲೇ ಇರೋದು ಈ ಗಾಡಿ ಹೌದಾ ನಾನು ಈ ಮುಂಚೆ ಇಲ್ಲಿ ಓಡಾಡಿದ್ದೀನಿ ಇಲ್ಲೆಲ್ಲೂ ನೋಡೇ ಇಲ್ವಲ್ಲ ಸಿಂಗಲ್ ರೋಡಿಂದ ಇದೆ ಹೌದೌದು ನೋಡಿ ಎಷ್ಟು ಇಲ್ಲಿ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಅಂದರೆ ಇವನ್ ನಾನು ನೋಡಿದಾಗೆ ತುಂಬ ಕಡೆ ಲೋಟಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಕಿ ಹೋಗ್ತಾರೆ ಬಟ್ ಇಲ್ಲಿ ಅದಕ್ಕಿಂತ ಒಂದು ಡಬ್ಬ ಇಟ್ಟಿದ್ದಾರೆ ಬ್ಯೂಟಿಫುಲ್ ಪರವಾಗಿಲ್ಲ ಸರ್ ವ್ಯಾಪಾರ ಡಲ್ ಡೈಲಿ ಒಂದು 500 ರೂಪಾಯಿ ನೋಡಿ 300 ಬಟ್ 14 ವರ್ಷದಿಂದ ಈಗ ನಾರ್ಮಲಿ ಏನಾಗ್ಬಿಡುತ್ತೆ ಅಯ್ಯೋ ಇಲ್ಲೇನೂ ಇಲ್ಲ ಅಂತ ಬೇರೆ ಕೆಲಸ ಆಯ್ಕೆ ಮಾಡ್ಕೋತಾರೆ ತುಂಬ ಜನ ಬಟ್ ನೀವು 14 ವರ್ಷದಿಂದ ಇದ್ದೀರಾ ಅಂದರೆ ಬದುಕು ಕೊಟ್ಟಿದೆ ಪರವಾಗಿಲ್ಲ ಮೋಸ ಏನು ಅಲ್ಲ ಸರ್ 500 ರೂಪಾಯಿ ದುಡ್ದು ಸಂಸಾರ ಸಾಗಿಸ್ಬೋದಾ ಏನು ಮಾಡ್ತೀರಾ ಊರ ಕಡೆ ಜಮೀನಿಲ್ಲ ಬೇರೆ ಕೆಲಸ ಹೋಗ್ಬೇಕು ಅಂತಂದ್ರೆ ಓದಿರಬೇಕು ಮಕ್ಕಳು ಇಬ್ಬರು ಹೆಣ್ಮಕ್ಳು ಓದ್ತಾ ಇದ್ದಾರಾ ಒಬ್ಳು ಓದ್ತಾ ಇದ್ದಾರೆ ಒಬ್ಳು ಮದುವೆ ಮಾಡೋದು ಓಕೆ ಈಗ ನಿಮ್ಮ ಮನೇಲಿ 3 ಜನ ಇದ್ದೀರಾ ಅಣ್ಣ ತಮ್ಮ ಇಲ್ಲ ಅಲ್ಲ ನೀವು ಊರಿಂದ ಅಂದರೆ ಅಲ್ಲಿ ಜಮೀನೆಲ್ಲ ಎಂತ ಇರಬೇಕಲ್ವಾ ಜಮೀನಿದೆ 30 ಗಂಟೆ ಇಲ್ಲ ಅಲ್ಲಿ ವಾರಕ್ಕೆ ಕೊಟ್ಟಿದ್ದೀರಾ ಇಬ್ಬರು ಬಟ್ ಅದನ್ನೇ ನಂಬ್ಕೊಂಡು ನೋಡಿ ನಮಗೇನಂದ್ರೆ ನೀವು ಅಷ್ಟು ನಡುವೆನೂ ಕೂಡ ಛಲ ಬಿಟ್ಟಿಲ್ಲ ಏನೋ ಮಾಡ್ತಾ ಇದ್ದೀರಾ ಬಟ್ ಈ ಲಾಕ್ಡೌನಲ್ಲಿ ಅಲ್ಲೂ ಇಲ್ಲ ಇಲ್ಲೂ ಬಿಡ್ತಾ ಇಲ್ಲ ಹೆಂಗಿತ್ತು ಲಾಕ್ಡೌನು ಹೋಗ್ಬಿಟ್ಟಿದ್ರಿ ಅಲ್ಲೇನು ಕೆಲಸ ಮಾಡ್ತಿದ್ರಿ ಅಲ್ಲೂ ಮಾಡ್ತಾ ಇದ್ರಾ
ಅದೇ ಅದೇ ಅದೇನು ಬೆಂಗಳೂರು ಅಲ್ಲಿ ಏನೂ ಇದ್ದು ಪರವಾಗಿಲ್ಲ, ಹೋಗಿ ಬಂದಿಸಿ ರೆಸ್ಟ್ ಆಡೋಣ ಅನ್ನಕ್ಕೆ. ನೀವೆಲ್ಲ ಇಲ್ಲೇ ಇರೋದ ಅಥವಾ ವ್ಯಾಪಾರಕ್ಕೆ ಮಾತ್ರ ಇಲ್ಲಿ ಬರೋದ? ನಿಮ್ಮ ಏರಿಯಾ ಬೇರೆನಾ? ಇಲ್ಲ ಇಲ್ಲ, ಓಕೆ. ನೈಸ್ ನೈಸ್ ನೈಸ್. ಎಷ್ಟು ಗಂಟೆವರೆಗೂ ಇಡ್ತೀರಾ ಸರ್ ಇಲ್ಲಿ? ಆರು ಗಂಟೆ. ಅದ್ರ ಮೇಲೆ ಬಿಡಲ್ವಾ ಅಥವಾ ನೀವಿರಲ್ವಾ? ಬಿಸಿಲಲ್ಲಿ ಮಾತ್ರ? ಓಕೆ. ಈಗ ಈ ಕಬ್ಬನ್ನೆಲ್ಲ ಎಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೋ ಅಂದ್ರೆ ಇಂಪೋರ್ಟ್ ಮಾಡ್ಕೊಳ್ತೀವಿ, ಎಲ್ಲಿಂದ ತರಿಸ್ಕೊಳ್ತೀರಾ? ಓಕೆ. ಬಟ್ ಇದಕ್ಕೆ ಅದಕ್ಕೆಲ್ಲ ಖರ್ಚು ನೀವೇ ಕೊಡಬೇಕಾ? ಒಂದುವರೆಗೆ ಹದಿನಾರು ಕೋಲು. ಅದರಲ್ಲಿ ಏನು ಫಾಲ್ಟ್ ಇರಲ್ಲ ಅಂತ ನೀವು ನೋಡ್ಕೊಂಡೆ ತಗೊಳ್ತೀರಾ? ಓಕೆ ಓಕೆ. ಕಬ್ಬು ಕಬ್ಬು ಡೊಂಕ ಆದರೂ ಸಿಹಿ ಡೊಂಕೆ ಅನ್ನ ಅದೇನೋ ಫಾಲ್ಟ್ ಇದ್ರೆ ಅದರಲ್ಲಿ ಗದ್ದೆ ಒಳಗೆ ಬೆಳೆಯುವಾಗ ಇರಲ್ಲ. ಓಕೆ. ದಿಸಕ್ಕೆ ಎಷ್ಟು ಒಂದು ಕಟ್ಟಲ್ಲಿ ಎಷ್ಟು ಇರ್ತವೆ ಅಂದ್ರಿ? ಹದಿನಾರು. ಎಷ್ಟು ಖರ್ಚು ಆಯ್ತವ? ಎರಡು ಕಟ್ಟಾಗುತ್ತಾ ದಿಸಕ್ಕೆ? ಬ್ಯಾಸಿಗೆ ಟೈಮಲ್ಲಿ ಇಲ್ಲಿ ಪೊಲೀಸ್ ಮಾಮೂಲು ಎಲ್ಲ ಅಂತಾರಲ್ಲ, ಎಂತ ಏನಿಲ್ಲ ಅಲ್ಲ? ಕೇಳಿಲ್ಲ. ನೈಸ್. ನಮ್ದಮ್ಮ ವಿಡಿಯೋ. ಆ್ಯಂಡ್ ಇದು ಮಾಗಡಿ ರೋಡ್ ಅಲ್ಲ? ಹ್ಞೂ. ನೋಡಿ, ಕಬ್ಬಿನ ಜ್ಯೂಸ್ ದೊರೆಯುತ್ತದೆ ಕೇವಲ 15 ರೂಪಾಯಿ. ಈ ಮಾಗಡಿ ರೋಡಲ್ಲಿ ಯಾರಾದರೂ ಹೋಗೋದಿದ್ರೆ ಇದು ಯಾವ್ದು ಎಕ್ಸಾಕ್ಟ್ ಪ್ಲೇಸ್ ಯಾವುದಿದು? ಕೊಟ್ಟಿಗೆಪಳ್ಳಿ ಹತ್ರ. ಸೊ ನೀವು ಬಂದು ಕುಡಿಬೋದು, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಯಾರಾದರೂ ಈ ಕಡೆ ಬಂದರೆ ಭೇಟಿ ಕೊಟ್ಟು ಹೋಗಿ. ಓಕೆ ಅಂಕಲ್, ಥ್ಯಾಂಕ್ಸ್, ಮತ್ತೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.